ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಟಿಕೆಟ್ ನದ್ದೇ ತಲೆಬಿಸಿ ಆಗಿದೆ. ಎಲ್ಲ ಪಕ್ಷಗಳಲ್ಲೂ ಕೂಡ ಈ ಟಿಕೆಟ್ ಫೈಟ್ ಅನ್ನೋದು ಜೋರಾಗಿರುತ್ತೆ. ಒಂದು ಹಂತದಲ್ಲಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಪಕ್ಷದ ಪರವಾಗಿ ಬ್ಯಾಟ್ ಮಾಡ್ತಾ ಇರ್ತಾರೆ. ಆದರೆ ಈ ಟಿಕೆಟ್ ಫೈಟ್ ಅಂತ ಬಂದಾಗ ಎಲ್ಲ ಸ್ವಪಕ್ಷೀಯದಲ್ಲೇ ಒಂದು ಶತ್ರುತ್ವ ಭಾವನೆ ಕೂಡ ಉಂಟಾಗುವ ತರ ಭಾಸವಾಗುತ್ತೆ ಪರಿಸ್ಥಿತಿ. ಈಗ ರಾಜ್ಯದ 75 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಟಿಕೆಟ್ ಕಾಂಟ್ರವರ್ಸಿ ತಲೆಬಿಸಿ ತಂದೊಡ್ಡಿದೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಬಂಡಾಯದ ಬಿಸಿ ತಟ್ಟೋದು ಖಚಿತ ಅನ್ನೋ ತರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಗೆಲ್ಲೋ ಅಭ್ಯರ್ಥಿಯನ್ನು ಸೋಲಿಸೋ ಆತಂಕ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಬಂಡಾಯ ಅಭ್ಯರ್ಥಿಗಳಿಂದ ಮೂರನೇವರಿಗೆ ಲಾಭ ಆಗೋ ಸಾಧ್ಯತೆ ಇದೆ. 75ರಲ್ಲಿ ಕನಿಷ್ಠ ಅರ್ಧಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವ ಕ್ಷೇತ್ರಗಳನ್ನು ಪಟ್ಟಿ ಮಾಡಿದಾಗ ಅವರದೇ ಆದಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಟಿಕೆಟ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದರೆ ಗೆಲ್ಲೋ ಕ್ಷೇತ್ರಗಳನ್ನು ಕೂಡ ಕಳೆದುಕೊಳ್ಳುವ ಭೀತಿಯನ್ನು ಎದುರಿಸ್ತಾ ಇದೆ ಕಾಂಗ್ರೆಸ್. ಎಸ್, ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ ಗಮನಿಸೋಣ. ಇದೇ ಕಾರಣಕ್ಕೆ ನಿರ್ದಿಷ್ಟ 75 ಕ್ಷೇತ್ರಗಳ ಸರ್ವೆಗೆ ಸ್ಕ್ರೀನಿಂಗ್ ಕಮಿಟಿ ಒಂದು ನಿರ್ಧಾರವನ್ನು ಕೈಗೊಳ್ತಾ ಇದೆ. ಜಾತಿ, ಜನಪ್ರಿಯತೆ, ಸಾಮರ್ಥ್ಯ. ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಾರ್ವಜನಿಕರ ಅಭಿಪ್ರಾಯ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಆ ಮಾಹಿತಿಯನ್ನು ಸಂಗ್ರಹ ಮಾಡೋ ಕೆಲಸಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್. ಕಾರ್ಯಕರ್ತರು ಮತ್ತು ಸೆಕೆಂಡ್ ಲೈನ್ ಲೀಡರ್ಸ್ ಅಭಿಪ್ರಾಯಗಳನ್ನ ಸಂಗ್ರಹದಲ್ಲಿ ಈಗ ಕಾಂಗ್ರೆಸ್ ಚಿಂತನೆ ಮಾಡ್ತಾ ಇದೆ. ಗೆಲ್ಲೋ ಸಾಧ್ಯತೆ, ಸಾಧಕ ಬಾಧಕಗಳ ಬಗ್ಗೆ ಈ ಆಧಾರದಲ್ಲಿ ಸರ್ವೆಯಲ್ಲಿ ಗಮನ ಹಾಕಲಾಗುತ್ತೆ. ಇದರಲ್ಲಿ ಯಾರು ಹೆಚ್ಚು ತೂಗ್ತಾರೋ, ಅಂದರೆ ಯಾರು ಹೆಚ್ಚು ತೂಗ್ತಾರೋ, ಅಂದರೆ ಯಾರಿಗೆ ಹೆಚ್ಚು ವೈಟೇಜ್ ಇದೆಯೋ ಅಥವಾ ಯಾರಿಗೆ ಹೆಚ್ಚು ಸದಭಿಪ್ರಾಯ ಬರುತ್ತೋ ಅಂಥವರಿಗೆ ಟಿಕೆಟ್ ಕೊಡೋ ನಿಟ್ಟಿನಲ್ಲಿ ಖಂಡಿತವಾಗ್ಲೂ KPCC ಒಂದು ನಿರ್ಧಾರ ಕೈಗೊಳ್ಳುತ್ತೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ವಿಶೇಷ ಪ್ರತಿನಿಧಿ ಆನಂದ್ ನಂದಗುಡಿ. ಆನಂದ್, ವೆರಿ ಇಂಟ್ರೆಸ್ಟಿಂಗ್. ಈಗ ತಮ್ಮದೇ ಅಲೆ ಇದೆ ಅಂತ ಹೇಳ್ಕೊಳ್ಳುವಾಗ, ತಮ್ಮದೇ ಬೆನ್ನು ತಟ್ಟುಕೊಳ್ಳುವಾಗ ಈ ಟಿಕೆಟ್ ಫೈಟ್ ಅನ್ನೋದು ಎಲ್ಲ ಪಕ್ಷಗಳಿಗೂ ಕೂಡ ಕಗ್ಗಂಟಾಗಿ ಪರಿಣಮಿಸುತ್ತೆ, ಅದು ಮಾಮೂಲು. ಆದರೆ ಈಗ ಈ ಲಿಂಗಾಯತ ಸಮುದಾಯದ ಲಡಾಯಿ ಅಥವಾ ಇಷ್ಟು ಜನರಿಗೆ ಟಿಕೆಟ್ ಕೊಟ್ಬಿಡಬೇಕು ಅನ್ನೋದು ಕಾಂಗ್ರೆಸ್ಗೆ ಯಾವ ರೀತಿ ತಲೆಬಿಸಿ ಆಗಿದೆ, ಯಾವ ರೀತಿ ಇದನ್ನು ಸರಿದೂಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಕಾಂಗ್ರೆಸ್, ಏನಾದರೂ ಆಲ್ಟರ್ನೇಟಿವ್ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ ಅದಕ್ಕೆ ಸಂಬಂಧಪಟ್ಟ ಹಾಗೆ? ಎಸ್, ಒಡಿಯು ಸರ್. ರಾಘವ ಸೂರ್ಯ, ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಸ್ಕ್ರೀನಿಂಗ್ ಕಮಿಟಿ ಬೀಡ್ಬಿಟ್ಟು KPCC ಕಚೇರಿಯಲ್ಲಿ ಸಭೆಗಳನ್ನ ಮಾಡ್ತಾ ಇದ್ರೆ, ಆದರೂ ಕೂಡ ಟಿಕೆಟ್ ಫೈನಲ್ ಅನ್ನ ಮಾಡಕ್ ಆಗ್ತಾ ಇಲ್ಲ. ಹೀಗಾಗಿ 137 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರು ಕೂಡ ಅದನ್ನ ಘೋಷಣೆ ಮಾಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ಬಹಳಷ್ಟು ವಿಳಂಬ ಆಗ್ತಾ ಇದೆ. ಯಾಕೆಂದ್ರೆ ಸುಮಾರು 75 ಕ್ಷೇತ್ರಗಳಲ್ಲಿ ಬಹಳಷ್ಟು ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು, ಪ್ರತಿಯೊಂದು ಕ್ಷೇತ್ರದಲ್ಲಿ 2-3 ಆಕಾಂಕ್ಷಿಗಳು ಇರ್ತಕ್ಕಂಥದ್ದು, ಟಿಕೆಟ್ ಹಂಚಿಕೆಯಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ಬಿಟ್ರೆ ಈ ಒಂದು ಕ್ಷೇತ್ರಗಳನ್ನ ಕಳೆದುಕೊಳ್ತಕ್ಕಂಥ ಆತಂಕನೂ ಕೂಡ ಕಾಡ್ತಾ ಇದೆ. ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರ ಏನಿದೆ ಇದು AICCಗೂ ಕೂಡ ದೊಡ್ಡ ಮಟ್ಟದ ಒಂದು ತಲೆ ಬಿಸಿಯನ್ನ ತಂದಿರ್ತಕ್ಕಂಥದ್ದು. ಹಾಗಾಗಿ ಮತ್ತೊಮ್ಮೆ ಸರ್ವೆ ಮಾಡೋದಕ್ಕೆ AICC ಸ್ಕ್ರೀನಿಂಗ್ ಕಮಿಟಿ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ KPCCಯಿಂದ ಒಂದು ಸರ್ವೆ ಆಗಿದೆ, ಮತ್ತೆ AICC ನಾಯಕರಿಂದಲೂ ಕೂಡ ಒಂದು ಸರ್ವೆ ಆಗಿರ್ತಕ್ಕಂಥದ್ದು. ಇಲ್ಲಿ ಆಕಾಂಕ್ಷಿಗಳು ಮತ್ತೆ ಜಟಾಪಟಿ ಜೋರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಒಂದು ಸರ್ವೆ ನಡೆಸೋದಕ್ಕೆ ಪ್ರಮುಖವಾಗಿ ಸ್ಕ್ರೀನಿಂಗ್ ಕಮಿಟಿ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ಅಭ್ಯರ್ಥಿ ಅಥವಾ ಟಿಕೆಟ್ ಆಕಾಂಕ್ಷಿಗಳೇನಿದ್ದಾರೆ ಆ ಟಿಕೆಟ್ ಆಕಾಂಕ್ಷಿಗಳ ಜಾತಿ, ಜನಪ್ರಿಯತೆ ಮತ್ತೆ ಅವರ ಪರ್ಸನಲಿ ಆ ಒಂದು ಕೆಪಾಸಿಟಿ ಏನಿದೆ, ಹಾಗೆ ಸಾರ್ವಜನಿಕರ ಒಂದು ಅಭಿಪ್ರಾಯ ಏನಿದೆ, ಮತ್ತೆ ಅವ್ರ ಮೇಲೆ ಏನಾದ್ರು ಗುರುತರವಾದಂತ ಒಂದು ಆರೋಪಗಳಿದ್ದಾವ, ಮತ್ತೆ ಕಾರ್ಯಕರ್ತರು ಯಾವ ಒಂದು ಅಭ್ಯರ್ಥಿ ಪರವನ್ನ ಹೊಂದಿದ್ದಾರೆ, ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದಾರೆ, ಮತ್ತೆ ಸೆಕೆಂಡ್ ಲೈನ್ ನಾಯಕರ ಜೊತೆ ಯಾವ ರೀತಿ ಗುರುತಿಸ್ಕೊಂಡಿದ್ದಾರೆ, ಅವ್ರ ರೀತಿ ಅವರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಯಾರಿಗೆ ಸೂಕ್ತವಾದಂತಹ ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನೋದನ್ನ ಫೈನಲ್ ಮಾಡೋದಕ್ಕೆ ಈಗ AICC ಸ್ಕ್ರೀನಿಂಗ್ ಕಮಿಟಿ ಮುಂದಾಗಿರ್ತಕ್ಕಂಥದ್ದು. ಇವರು ಕೆಲವೊಂದೇ ಮಾನದಂಡ ಮಾಡ್ಕೊಂಡಿದ್ರು ಕೂಡ ಈಗ ರಾಜಾಜಿನಗರ ಕ್ಷೇತ್ರ ಆಗಿರ್ಬೋದು, ಪುಲಿಕೇಶಿ ನಗರ, ಹಾಗೆ ತೀರ್ಥಹಳ್ಳಿ ಇಂತ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ. ಇದ್ರ ನಡುವೆ ಗೊಂದಲ, ಗುಂಪುಗಾರಿಕೆನು ಕೂಡ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ DK ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್ ಅವರೊಂದು ಒಂದು ಬಡ ರಾಜಕೀಯ ಇದ್ರೆ, ಮತ್ತೊಂದು ಕಡೆ ಜಾತಿವಾರು ಲೆಕ್ಕಾಚಾರನು ಕೂಡ ಶುರುವಾಗಿರ್ತಕ್ಕಂಥದ್ದು. ಈ ಕಡೆ ಒಕ್ಕಲಿಗ ಸಮುದಾಯದವರು ನಮ್ಗೆ ಟಿಕೆಟ್ ಕೊಡಿ ಅಂತ, ಲಿಂಗಾಯತರು ನಮ್ಗೆ ಟಿಕೆಟ್ ಕೊಡಬೇಕು ಅಂತ ಬಹಳಷ್ಟು ಒಂದು ಫೈಟ್ ಅನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಎಲ್ಲ ವಿಚಾರಗಳು ಕೂಡ ಈಗ ಸ್ಕ್ರೀನಿಂಗ್ ಕಮಿಟಿಗೂ ಕೂಡ ದೊಡ್ಡ ತಲೆನೋವು ತಂದಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು 75 ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಫೆಬ್ರವರಿ 20ರ ಒಳಗಡೆ ಹೇಗಾದ್ರೂ ಮಾಡಿ ಟಿಕೆಟ್ ಅನ್ನ ಫೈನಲ್ ಮಾಡಿ ಘೋಷಣೆಯನ್ನ ಮಾಡಬೇಕು. ಈ ಕಡೆ ಪ್ರಜಾಧ್ವನಿ ಯಾತ್ರೆಗಳಿಗೆ ಸಪೋರ್ಟಿವ್ ಆಗಿರುತ್ತೆ ಅಂತ ಬಹಳಷ್ಟು ಒಂದು ತರ್ಕಸನ ಮಾಡ್ತಾ ಇದ್ದಾರೆ, ಆದ್ರೆ ಎಲ್ಲಾ ಒಂದು ಗೊಂದಲದ ವಾತಾವರಣಗಳಿಂದ ಯಾವ್ದು ಕೂಡ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಸರ್ವೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ರಾಘವ ಸೂರ್ಯ. ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.